ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ನಮಸ್ಕಾರ. ನಮಸ್ಕಾರ. ಅದೇ ಇನ್ನೊಂದು ಜೋಡಿ ಬರ್ತದೆ ಅಂತ ಹೇಳದ್ನಲ್ಲ, ಅದೇ ನಮ್ಮ ಪ್ರತಾಪ್ ಸಾಹೇಬ್ರು ಇದಾರಲ್ಲ, ಅವ್ರ ಮಗ ಸೊಸೆ. ನಮಸ್ಕಾರ. ನಮಸ್ಕಾರ. ಅರ್ಚಕರೇ, ದೇವ್ರ ದರ್ಶನ ಮಾಡ್ಬೋದಾ? ದರ್ಶನ ಮಾಡ್ಕೋಬಹುದು, ಪೂಜೆ ಎಲ್ಲ ಆಮೇಲೆ. ಇವತ್ತಿನ ಪೂಜೆ ವಿಶೇಷ ಇದೆಯಲ್ಲ, ಬಹಳ ಮಹತ್ವವಾದ್ದು. ನಾವು ಹೇಳೋ ಆಚಾರ ವಿಚಾರಗಳನ್ನ, ಮೂರು ಆಚಾರ ವಿಚಾರಗಳನ್ನ ಸಂಪೂರ್ಣವಾಗಿ ಮಾಡಿ ಆಮೇಲೆ ಮಡಿ ಬಟ್ಟೆ ಉಟ್ಕೊಂಡು ಆಮೇಲೆ ಒಳಗಡೆ ಪೂಜೆ ಮಂಗಳಾರತಿ ಎಲ್ಲ. ಹ್ಮ್, ಸರಿ ಬನ್ನಿ. ಶಾಸ್ತ್ರಿಗಳೇ, ಈ ಕಂಕಣನ ಒಬ್ರಿಗೊಬ್ರು ಕಟ್ಕೊಳ್ಳ ಕೇಳಿ. ಆಗ್ಲಿ ಗುರುಗಳೇ. ಶುಕ್ಲಾಂಬ್ರದ ವಿಷ್ಣು ಶಶಿವಣ್ಣ ಚತುರ್ಭುಜ ಪ್ರಸನ್ನ ಜಾಯ ಸರ್ವ ಜ್ಞೋಪ ಶಾಂತಿ ದೀರ್ಘ ಸುಮಂಗಲಿ ಭವ. ಮೊದಲನೇ ಪೂಜೆ ಇಲ್ಲೇ ತಾನೆ? ಹೌದು, ಅಲ್ಲೇ. ಪ್ರಾರಂಭ ಮಾಡಬಹುದಾ? ಖಂಡಿತ ಪ್ರಾರಂಭ ಮಾಡಬಹುದು. ಬನ್ನಿ ಹಾಗಾದ್ರೆ. ಬನ್ನಿ 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 ಬನ್ನಿ. ನೀವು ಬನ್ನಿ. ನೋಡಿ, ಮೊದಲನೇ ಪೂಜೆ ಈಗ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಹೂ ಮತ್ತು ಕಲ್ಲುಗಳ ಹಾದಿ ಇದೆ. ನೀವೆಲ್ಲ ಇದರ ಮೇಲೆ ನಡ್ಕೊಂಡು ಬರಬೇಕು. ಅದರ ಅರ್ಥ ಏನಂದ್ರೆ, ಜೀವನದಲ್ಲಿ ಕಷ್ಟ ಸುಖ ಎರಡು ಇದೆ ಅಂತ ಅರ್ಥ. ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ನವದಂಪತಿಗಳು ಜೀವನದಲ್ಲಿ ಏನೇ ಕಷ್ಟ ಸುಖ ಬಂದರೂ ಎಲ್ಲವನ್ನು ಸಹಿಸಿಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಬಾಳ್ತೀವಿ ಅಂತ ಇದರ ಅರ್ಥ. ಗೊತ್ತಾಯ್ತಾ? ಕೈ ಹಿಡಿದ ಹೆಂಡತಿನ ಕಡೆಯವರೆಗೂ ಕಾಪಾಡ್ತೀನಿ ಅಂತ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಗಂಡ ಹೆಂಡತಿ ಮಕ್ಕಳನ್ನ ಕಡೆಯವರೆಗೂ ಜೀವನದಲ್ಲಿ ಸುಖವಾಗಿ ಕಾಪಾಡಬೇಕು. ಇದೆ ಈ ಸಂಪ್ರದಾಯದ ಉದ್ದೇಶ. ಬನ್ನಿ ಅಮ್ಮ, ನಿಮ್ಮ ಪಾದನ ನಿಮ್ಮ ಯಜಮಾನರ ಪಾದದ ಮೇಲಿಡಮ್ಮ. ಅರ್ಜುನ್, ಆ ಭಾರನ ನಿಧಾನವಾಗಿ ಹೊತ್ಕೊಂಡು ಹೋಗ್ಬೇಕಪ್ಪ.
ಏನಪ್ಪ ಅರ್ಜುನ್ ಯೋಚನೆ ಮಾಡ್ತಾ ಇದೀಯಾ? ಬಾ ಮುಂದೆ. ಏನಮ್ಮ ನೀನು ಏನು ಯೋಚನೆ ಮಾಡ್ತಾ ಇದೀಯಾ? ಯಾಕಮ್ಮ ನಿನ್ನ ಗಂಡನ ಕಾಲಿಗೆ ಕಲ್ಚುಚ್ಚುತ್ತೆ ಅಂತನಾ? ಎಂತ ಹೆಂಟಿನ ಪಡೆದಿದೀಯಪ್ಪ ನೀನು? ಸೇವಂತಿ ಬಾಮ್ಮ, ಎಲ್ರಿಗೂ ಈ ಅವಕಾಶ ಸಿಗೋದಿಲ್ಲ. ದೇವ್ರ ಕಾರ್ಯ, ಒಳ್ಳೇದಾಗುತ್ತೆ ಬಾ. ಅಯ್ಯೋ, ಏನ್ ಸುಮ್ಮನೆ ನಿಂತ್ಬಿಟ್ರಲ್ಲ, ಹೊರಡಿ. ಸಂತೋಷ ಆಗ್ತಿದೆ. ಮೊದಲನೇ ಸೇವೆನಾ
ಬಹಳ ಯಶಸ್ವಿಯಾಗಿ ಮುಗಿಸಿದ್ದೀರಿ. ಜೀವನದಲ್ಲಿ ಎಂಥ ಕಷ್ಟ ಬಂದರೂ ಹೆಂಡತಿನ ಕೈ ಬಿಡಲ್ಲ, ಹಾಗೂ ಜೀವನದಲ್ಲಿ ಚೆನ್ನಾಗಿ ಬದುಕ್ತೀನಿ ಅಂತ ಸಾಧಿಸಿ ತೋರಿಸಿದ್ದೀರಿ. ಈಗ ಎರಡನೇ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನದ ಕೊಳ ಇದೆ, ಅದರಲ್ಲಿ ಮುಳುಗ್ ಬರಬೇಕು. ಅಲ್ಲಿಂದ ಬಂದ ಮೇಲೆ ಮಡಿಯುಟ್ಟು ದೇವ್ರ ದರ್ಶನ ಮಾಡಬೇಕು. ನಿಮಗೋಸ್ಕರ ದೇವಸ್ಥಾನ ಜೀಪ್ ಕಾಯ್ತಾ ಇದೆ, ಬನ್ನಿ. ಈ ಸೇವೆನೆ ಆಗಪ್ಪ, ಗಂಡನ ತೊಡೆ ಮೇಲೆ ಹೆಂಡತಿ ಕೂತ್ಕೊಂಡು ಹೋಗ್ಬೇಕು. ಕೊಳದಲ್ಲಿ ಗಂಡ ಹೆಂಡತಿ ಇಬ್ರು ಇಳಿದು ಎದುರು ಬದರು ನಿಂತ್ಕೊಂಡು ಕೈ ಹಿಡಿದು 3 ಸಲ ಮುಳುಗಿ ನೋಡಿ. ಇದಕ್ಕೆ ಗಂಗಾ ಸ್ನಾನ ಅಂತಾರೆ. ನೀವು ಗಂಗಾ ನದಿಯಲ್ಲಿ ಮುಳುಗಿದ್ರೆ ನಿಮ್ಮ ಹೇಳ ಜನ್ಮಗಳ ಪಾಪಗಳು ಹೇಗೆ ಕಳೆದೋಗ್ತವೋ ಹಾಗೆ ಈ ಜನ್ಮದಲ್ಲಿ ಯಾವ್ದಾದ್ರು ದೋಷಗಳಿದ್ರೆ ಪಾಪಗಳಿದ್ರೆ ಕಳೆದೋಗ್ತವೆ. ಹೋಗಿ ಸ್ನಾನ ಮಾಡ್ಕೊ ಬನ್ನಿ. ನಿಮ್ಮ ಮನೆಯವರು ನೆನೆಸ್ಕೊಳ್ಳಿ, ಮುಳುಗಿ, ಪೂರ್ತಿ ಮುಳುಗಿ. ಗಂಗೆ ಸ್ನಾನ ಮುಗಿತಾ, ಮಡಿ ಬಟ್ಟೆ ಕೊಡ್ತೀನಿ ಬನ್ನಿ. ನಾನು ಹೋಗಿ ಒಳಗಡೆ ಪೂಜೆಗೆ ರೆಡಿ ಮಾಡಿಸ್ತಾ ಇರ್ತೀನಿ ಬನ್ನಿ.
ಪುರೋಹಿತರೆ ಎಲ್ಲರೂ ಬಂದ್ರು. ಬರ್ಲಿ ಬರ್ಲಿ, ಬನ್ನಿ ಬನ್ನಿ. ಬಾಪ ಅರ್ಜುನ್, ಎರಡನೇ ಸೇವೆನೂ ತುಂಬಾ ಚೆನ್ನಾಗಿ ಮಾಡಿ ಮುಗಿಸಿದ್ದೀರ. ಕಲ್ಪನಾ ಅಮ್ಮ ಅವ್ರಿಗೆ ವಿಷಯ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾರೆ. ನಿಮ್ಗೆ ಅಮ್ಮ ಏನಾದ್ರು ಫೋನ್ ಮಾಡಿದ್ರಾ? ನನಗ್ ಮಾಡಿಲ್ಲ, ನಿಂಗೇನಾದ್ರು ಮಾಡಿದ್ರಾ? ಇಲ್ಲ. ಏ, ನೀವೇ ಮಾಡ್ಬೋದಿತ್ತಲ್ಲಪ್ಪ. ಇರ್ಲಿ ಬಿಡಿ, ಮೂರನೇ ಪೂಜೆ ಆದ್ಮೇಲೆ ನಾವೇ ಮಾಡೋಣ. ನೀವು ಗಂಗಾಸ್ನಾನ ಮಾಡಿರೋದ್ರಿಂದ ಏಳೇಳು ಜನ್ಮದ ಪಾಪಗಳು ಕಳೆದೋಗುತ್ತೆ. ಈ ಜನ್ಮದಲ್ಲಿ ಮಾಡಿರೋ ಪಾಪಗಳು ಕೂಡ ಕಳೆದೋಗುತ್ತೆ. ಇದು ಮಡಿಬಟ್ಟೆ, ನೀವು ಹೋಗಿ ಉಟ್ಕೊಂಬನ್ನಿ. ನೀವು ಹೋಗಿ. ಮಹಾಮಂಗಳಾರತಿಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಎಲ್ಲಿ ಆಹಾರ ತಗೊಂಬನ್ನಿ. ಈ ಪೂಜೆಯ ವಿಶೇಷ ಏನಪ್ಪ ಅಂದ್ರೆ, ನಿಮ್ಮ ಕಂಕಣ ಎಲ್ಲಿ? ಬಟ್ಟೆ ಚೇಂಜ್ ಮಾಡಿದಾಗ ತೆಗ್ದ್ಬಿಟ್ಟೆ. ಅಯ್ಯಯ್ಯೋ, ನಿಮ್ಮದು ಮುಗೀತು ಅಂತ ನಾನೇ ತೆಗ್ದ್ಬಿಟ್ಟೆ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು, ಅಪಚಾರ ಆಗೋಯ್ತಲ್ಲಪ್ಪ. ದೇವ್ರನ್ನ ಸಂತೋಷದಿಂದ ದರ್ಶನ ಮಾಡಬೇಕು. ಮನಸ್ಸಿನಲ್ಲಿ ಕ್ಲೇಶ ಇಟ್ಕೊಂಡು ದರ್ಶನ ಮಾಡಬಾರ್ದಪ್ಪ. ನೀವು ಪೂಜೆಯಲ್ಲಿ ಭಾಗವಹಿಸ್ಬೋದು, ಆದರೆ ಸಂಪೂರ್ಣವಾದ ಫಲ ನಿಮ್ಗೆ ಸಿಗೋದಿಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಪೂಜೆಗೆ ನಿಷೇಧ ಅಂತಿದ್ದಾರೆ. ನಮಗೆ ಏನಾಗುತ್ತೋ? ನವದಂಪತಿಗಳು ಹಾರ ಬದಲಾಯಿಸ್ಕೊಳ್ಳಿ, ತಗೊಳ್ಳಿ. ಹಾರ ಬದಲಾಯಿಸ್ಕೊಳ್ಳಿ. ಸರಿ, ಬನ್ನಿ 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 ಬನ್ನಿ. ಸೇವಂತಿ, ನಾನು ಹಿಂದೆನೇ ಬಂದ್ಲಲ್ಲ. ಸೇವಂತಿ, 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 ಅರ್ಜುನ್ ಸರ್.